ಬೆಂಗಳೂರಿನಲ್ಲಿ ಇವತ್ತು ಬಿಜೆಪಿ ಪರಿವರ್ತನಾ ಸಮಾವೇಶ ನಡೆಯಲಿದೆ. 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸಮಾವೇಶ ನಡೆಯಲಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಅನಂತಕುಮಾರ್, ಸದಾನಂದ ಗೌಡ ಸೇರಿದಂತೆ ರಾಜ್ಯ ಬಿಜೆಪಿ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿ ಪರಿವರ್ತನಾ ರ್ಯಾಲಿಯ ಉದ್ಘಾಟನಾ ಸಮಾವೇಶ ನಿರೀಕ್ಷಿತ ಯಶಸ್ಸು ಕಾಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ 3 ಸಮಾವೇಶಗಳನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಇಂದಿನ ಸಮಾವೇಶದಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರನ್ನ ಪಾಲ್ಗೊಳ್ಳುವಂತೆ ಬಿಜೆಪಿ ನಾಯಕರು ಬಡ್ಡಿದರದಲ್ಲಿ ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಕೂಡ ಸಾಲ ಕೊಡಬೇಕನ್ನುವಂತ ವಿನಂತಿಯನ್ನ ಸ್ವಾಗತ ಹೆಸರು ಹೇಳ್ಕೊಂಡು ಬಂದಂತ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಕೊಟ್ಟಿದ್ದೇನು ದಯಮಾಡಿ ತುಲನೆ ಮಾಡಿ, ತೂಕ ಮಾಡಿ. ಕಳೆದ 4.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರು ಕೊಡ್ತಾ ಇರುವಂತಹ ಒಂದೊಂದೇ ಯೋಜನೆಯನ್ನ ನಿಲ್ಲಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ತಾಯಂದ್ರೆ ಸರಾಸರಿಯಾಗಿ 3.5 ಲಕ್ಷ ಹೆಣ್ಮಕ್ಳು ಪ್ರತಿ ವರ್ಷ ಬಡವರ ಮನೆಯಲ್ಲಿ ಹುಟ್ಟುತ್ತಾರೆ ಪ್ರತಿ ವರ್ಷ. ಕಳೆದ ವರ್ಷ ಈ ರಾಜ್ಯ ಸರ್ಕಾರ ಎಷ್ಟು ಭಾಗ್ಯಲಕ್ಷ್ಮಿ ಕೊಡ್ತು? ಕೇವಲ 1.25 ಲಕ್ಷ ಜನಕ್ಕೆ ಮಾತ್ರ ಕೊಡ್ತು.